ಮತ್ತೊಂದು ಕೊಲೆ ಕರಾವಳಿ ಭಾಗದಲ್ಲಿ ಆಗಿರೋದು ಫಾಜಿಲ್ ಫಾಜಿಲ್ ಕೊಲೆಯ ಮತ್ತೊಂದು ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ ಮಂಗಳೂರಿನ ಫಾಜಿಲ್ ಕೊಲೆಯ ಭಯಾನಕ ದೃಶ್ಯ ಇಂಪ್ಯಾಕ್ಟ್ ಆ ಸಿಸಿಟಿವಿ ಫುಟೇಜ್ ಅಲ್ಲ ನಾವು ನೋಡಿದ್ವಿ ಮತ್ತೊಂದು ಸಿಸಿಟಿವಿ ಫುಟೇಜ್ ಲಭ್ಯವಾಗಿರೋದು ಈಗ ಬಟ್ಟೆ ಅಂಗಡಿ ಮುಂದೆಯೇ ಹಂತಕರು ಕೊಚ್ಚಿದ್ರು ಫಾಜಿಲ್ ಅನ್ನು ಅದಕ್ಕೆ ಫಾಜಿಲ್ ಕೊಲೆ ಆರೋಪಿಗಳು ಇನ್ನೂ ಕೂಡ ಪತ್ತೆಯಾಗಿಲ್ಲ ಯಾವ ಕಾರಣಕ್ಕೋಸ್ಕರ ಈ ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟತೆ ಇಲ್ಲ 14 ಜನರನ್ನ ವಶಕ್ಕೆ ಪಡೆದು ಈ ಹತ್ಯೆ ಕೇಸ್ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದಾರೆ ಬಟ್ ಹಂತಕರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ ಮಾಹಿತಿನೂ ಸಿಕ್ಕಿಲ್ಲ ಇದು ಮತ್ತೊಂದು ಸಿಸಿಟಿವಿ ಫುಟೇಜ್ ಲಭ್ಯವಾಗಿರೋದು ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ ಫಾಜಿಲ್ ಕೊಲೆಯ ಮತ್ತೊಂದು ದೃಶ್ಯ ನೋಡ್ತಾ ಇದೀವಿ ಬಟ್ಟೆ ಅಂಗಡಿ ಮುಂದೆ ಆತ ಸ್ನೇಹಿತರ ಜೊತೆ ನಿಂತುಕೊಂಡು ಮಾತಾಡ್ತಾ ಇದ್ದಾಗ ಏಕಾಯಕಿ ಬಂದಂತ 4 ಜನ ಅದರಲ್ಲಿ ಇಬ್ರು ಮುಸುಕುಧಾರಿಗಳು ಮತ್ತಿಬ್ರು ರಾಜರೋಷವಾಗಿ ಮುಖ ತೋರಿಸಿದ್ದಾರೆ ಅವೆಲ್ಲವೂ ಸಿಸಿಟಿವಿ ಅಲ್ಲಿ ಕ್ಯಾಪ್ಚರ್ ಆಗಿದೆ ಈ ಸಾಕ್ಷಿ ಇದ್ರೂ ಕೂಡ ಇನ್ನು ಯಾಕ್ ಅರೆಸ್ಟ್ ಆಗಿಲ್ಲ ಅಂತ ಜನ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಇನ್ನೆಷ್ಟು ಸಾಕ್ಷಿ ಬೇಕು ನಿಮಗೆ ಘಟನೆ ನಡೆದ ಇಷ್ಟು ಗಂಟೆ ಆದರೂ ಯಾಕ್ ಆರೋಪಿಗಳನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಸದ್ಯಕ್ಕೆ 14 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ ಆದರೆ ಹಂತಕರು ಯಾರು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ ಮತ್ತೆ ಈ ಕೊಲೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆನೂ ಇನ್ನೂ ಸಿಕ್ಕಿಲ್ಲ ನೋಡಿ ಮನಸೋ ಇಚ್ಛೆ ಹೆಂಗೆ ಆ ಮಾರಕಾಸುಗಳನ್ನು ತಂದಿದ್ರಲ್ಲ ಅದರಲ್ಲಿ ಕೊಚ್ಚತಾ ಇದ್ದಾರೆ ಅಂತ ಸೋ ಇದ್ರಿಂದಾನೇ ಗೊತ್ತಾಗುತ್ತೆ ಅವರ ಉದ್ದೇಶ ಮುಗ್ಸೇ ಹೋಗಬೇಕು ಅನ್ನೋದು ಸೋ ಸಿಸಿಟಿವಿ ಫುಟೇಜ್ ಅಲ್ಲೂ ಕೂಡ ಅದನ್ನ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ಆತ ತಪ್ಪಿಸಿಕೊಳ್ಳೋ ಪ್ರಯತ್ನ ಎಷ್ಟು ಮಾಡಿದ್ರೂ ಕೂಡ ಆತನನ್ನ ಬಿಡಲಿಲ್ಲ ಬಂದಂತ 4 ಜನ ಮನಸೋ ಇಚ್ಛೆ ಅಲ್ಲಿ ಆತನ ಮೇಲೆ ಅಟ್ಯಾಕ್ ಅನ್ನು ಮಾಡಿದಾರ ಮತ್ತೆ ಜನಾನು ಅಷ್ಟೇ ಅಲ್ಲಿ ನೋಡಿ ಅಲ್ಲಿ ಆ ಬ್ಯಾನರ್ ಎಲ್ಲಾ ಇರುತ್ತೆ ಅದನ್ನೆಲ್ಲ ಅವರ ಮೇಲೆ ಎಸಿಯಕ್ಕೆ ಹೋಗ್ತಾರೆ ಮತ್ತೆ ಕೆಲವರೆಲ್ಲ ಕಲ್ ತೂರಾಟನು ಮಾಡ್ತಾರೆ ಅಷ್ಟಕ್ಕಾದರೂ ಅವರು ವಾಪಸ್ ಹೋಗ್ತಾರೆ ಹೆದರಿ ಅಂತ ಆದರೂ ಆ ಹಂತಕರು ಬಿಡೋದಿಲ್ಲ ಫಾಜಿಲ್ ಅನ್ನು ಮುಕ್ಸಿನೇ ಸ್ಥಳದಿಂದ ಅವರು ಕಾಲ್ ಕಿತ್ತಿರೋದು